ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೆ ಬೇಕು ನ್ಯಾಯ, ಬೇಕು ಬೇಕೆ ಬೇಕು ನ್ಯಾಯ, ಬೇಕು ನಮಸ್ಕಾರ ಸರ್. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿರವರ ಬಣದಿಂದ ಕರ್ನಾಟಕ ರಾಜ್ಯಾದ್ಯಂತ ಆಯಾ ಜಿಲ್ಲೆಗಳಲ್ಲಿ ಈ ಒಂದು ದಿನ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ತಗೊಂಡಿರುವಂಥ ಈ ಒಂದು ಪಠ್ಯಕ್ರಮ ನಿರ್ಧಾರನ ಕೈಬಿಡಬೇಕು. ಆ ಚಕ್ರತೀರ್ಥ ಏನಿದ್ದಾರೆ ಅವ್ರನ್ನ ವಜಾ ಮಾಡೋದಲ್ಲ, ಅವ್ರನ್ನ ಗಡೀಪಾರು ಮಾಡಬೇಕು. ಅವ್ರನ್ನ ಒಬ್ಬ ರಾಜ್ಯದ್ರೋಹಿ ಅಂತಲೇ ಅವ್ರನ್ನ ನಾವು ಕರಿಬೇಕು ಅಂತ ಹೇಳ್ತಾ, ಯಾಕಂದರೆ ಇವತ್ತು ಪಠ್ಯಕ್ರಮ ಯಾವ ರೀತಿ ನಡೀಬೇಕಂದರೆ ಮುಂದಿನ ಪೀಳಿಗೆಗೆ ಹಿಂದೆ ಕೂಡ ಇತಿಹಾಸ ಪ್ರತಿಯೊಬ್ಬರು ಕೂಡ ತಿಳ್ಕೊಂಡಿವಿ ನಾವೆಲ್ಲರೂ ಕೂಡ ಸಮಾಜದಲ್ಲಿ, ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ. ಆ ನಿಟ್ಟಿನಲ್ಲಿ ಮಾನ್ಯ ಬಸವಣ್ಣನವರು, ಸರ್ವಜ್ಞ ಬಸವಣ್ಣನವರನ್ನು ಕೈಬಿಡುವುದಾಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕೈಬಿಡ್ಬೋದಾಗಿರ್ಬೋದು. ನೋಡಿ, ಇವತ್ತು ಕುವೆಂಪುನವರು ಬರೀತಾರೆ, ಮಹಾಕವಿ ರಾಷ್ಟ್ರಕವಿ ಕುವೆಂಪುರು ಬರೀತಾರೆ, ನಿಜವಾಗಲೂ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬರೀತಾರೆ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಅಂತ ಬರೀತಾರೆ. ಇವ್ರ ಬಗ್ಗೆ ಅವಹೇಳನ ಮಾತಾಡ್ತಾರೆ ಈ ಸರ್ಕಾರದ ಏನು ಶಾಸಕರಾಗಿರ್ಬೋದು ಮಂತ್ರಿಗಳಾಗಿರ್ಬೋದು, ನಾಚಿಕೆ ಇರಬೇಕು ಇವರಿಗೆಲ್ಲ. ಜನಸಾಮಾನ್ಯರು ಇವತ್ತಿನ ದಿನ ನಿಮಗೆ ಒಂದಲ್ಲ ಒಂದಿನ ಬುದ್ಧಿ ಕಲಿಸ್ತಾರೆ. ನಿಟ್ಟಿನಲ್ಲಿ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ಪಠ್ಯಕ್ರಮ ಸಮಿತಿಯನ್ನು ಕೈಬಿಡಬೇಕು, ಹೊಸದಾಗಿ ರಚನೆಯನ್ನು ಮಾಡಬೇಕು, ಆ ಚಕ್ರತೀರ್ಥರವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಗಡೀಪಾರು ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಾವು ಹೋರಾಟವನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ನಾವು ಮಾಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ನಾಳೆ 18ನೇ ತಾರೀಕು ಬೆಂಗಳೂರಿನ ಬೃಹತ್ ಮಟ್ಟದ ರಾಜ್ಯ ಮಟ್ಟದ ಒಂದು ಪ್ರತಿಭಟನೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಅವರ ಪ್ರವೀಣ್ ಶೆಟ್ಟಿ ಸರ್ ಅವರ ನೇತೃತ್ವದಲ್ಲಿ. ನಿಜವಾಗಲೂ ಕೂಡ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ಮುಂದೊಂದು ದಿನ ಈ ರಾಜ್ಯ ಸರ್ಕಾರಕ್ಕೆ ಬುದ್ಧಿ ಕಲಿಸಲಿದ್ದಾರೆ ಅಂತ ಹೇಳ್ತಾ, ನಾವು ಈ ದಿನ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸೋಕ್ಕೆ ನಾವು ಇವತ್ತು ಈ ಒಂದು ಪ್ರತಿಷ್ಠೆಯನ್ನು ಇಟ್ಕೊಂಡಿದ್ದೀವಿ ಸರ್.